ಸೈಕಾಲಜಿ ಆಫ್ ಡಿವೋರ್ಸ್. ಈಗ ನೀವು ನೋಡ್ತಿದ್ದೀರಾ, ನಿಮ್ಮ ನೆಚ್ಚಿನ ಸೆಲೆಬ್ರಿಟಿಗಳಾಗಿರಬಹುದು ಅಥವಾ ನೀವೊಂದು ಕಪಲ್, ಐಡಿಯಲ್ ಕಪಲ್ ಅಂತ ಅಂದ್ಕೊಂಡವರು ಎಷ್ಟೋ ಜನ ವಿಚ್ಛೇದನಕ್ಕೆ ಒಳಗಾಗ್ತಾ ಇದ್ದಾರೆ. ಆದರೆ ಈ ವಿಚ್ಛೇದನಕ್ಕೆ ಒಳಗಾಗ್ತಿರೋರ ಮನಸ್ಥಿತಿ ಹೇಗಿರುತ್ತೆ, ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಈ ಫೇಸಸ್ಸಲ್ಲಿದ್ದರೆ ಅವರನ್ನ ಹೇಗೆ ಕನ್ಸೋಲ್ ಮಾಡೋದು, ಅಥವಾ ಸ್ವತಃ ನಿಮಗೆ ಈ ಫೇಸಲ್ಲಿದ್ದರೆ ಹೇಗೆ ಇದನ್ನು ಕೋಪ್ ಅಪ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗ್ತೀನಿ. 28% ಜನ ಅರೌಂಡ್ ಏಜ್ ಆಫ್ 40 to 45 ಡಿಪ್ರೆಷನಿಗೆ ಒಳಗಾಗಕ್ಕೆ ಹೋಗ್ತಾರೆ. ಯಾತಕ್ಕೆ ಅಂತ ಹೇಳಿದರೆ ಡಿವೋರ್ಸಿಂದ. ನೋಡಿ, ನಾವು ಎಷ್ಟೋ ಸತಿ ಬ್ರೇಕಪ್ ಬಗ್ಗೆ ಮಾತಾಡಿದ್ದೀವಿ, ಆದರೆ ಈ ಡಿವೋರ್ಸ್ ಆಗೋದು ಮಚ್ ಮೋರ್ ಇಂಟೆನ್ಸ್ ಎಮೋಷನ್ ಆಗಿರುತ್ತೆ. ಯಾಕಪ್ಪ ಅಂತ ಹೇಳಿದರೆ ಇಲ್ಲಿ ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಇರುತ್ತೆ. ಹಲವಾರು ಕಾರಣಕ್ಕೆ ಒಂದು ದಂಪತಿಗಳು ವಿಚ್ಛೇದನ ತಗೋತಾ ಇದ್ದಾರೆ ಅಂತ ಹೇಳಿದರೆ ಆ ಗಂಡ ಹೆಂಡತಿಗೆ ಗೊತ್ತಿರುತ್ತೆ. ಆಚೆ ನೋಡೋರಿಗೆ ನಮಗೆ ಎಷ್ಟೊಂದು ರೀಸನ್ ಕಾಣಿಸುತ್ತೆ, ಆದರೆ ಕೋರ್ ರೀಸನ್ ಆ ಗಂಡ ಹೆಂಡತಿಗೆ ಗೊತ್ತಾಗಿರುತ್ತೆ. ಎಷ್ಟು ಮಟ್ಟಿಗೆ ಒಂದೇ ಮನೇಲಿ ಇರ್ತಾರೆ, ಒಬ್ರಿಗೊಬ್ರು ಮಾತಾಡ್ತಾ ಇರಲ್ಲ, ಯಾಕಂತ ಹೇಳಿದ್ರೆ ನೋಡಿ ಹೇಳ್ತಾರೆ, ಇಟ್ ಇಸ್ ಬೆಟರ್ ಟು ಬಿ ಅಲೋನ್ ದ್ಯಾನ್ ಬೀಂಗ್ ಲೋನ್ಲಿ ಅಂತ. ಎಷ್ಟೋ ಸತಿ ನಾವು ಒಂದಿಷ್ಟು ಜನ ಫ್ರೆಂಡ್ಸ್ ಜೊತೆ ಇರ್ತೀವಿ, ಆದರೆ ನಮಗೆ ಅಲ್ಲಿ ಒಂಟಿತನ ಕಾಡ್ತಾ ಇರುತ್ತೆ, ಯಾರೂ ನಮ್ಮನ್ನು ಮಾತಾಡಿಸ್ತಾ ಇರಲ್ಲ ಅನಿಸುತ್ತೆ. ಅದಕ್ಕೆ ಎಷ್ಟು ಡಿಸಪಾಯಿಂಟ್ಮೆಂಟ್ ಆಗುತ್ತಲ್ವ. ಕೆಲವು ಸತಿ ನಾವು ಅಂಥ ಫಂಕ್ಷನಿಗೆ ಹೋಗದೇ ಇರೋದೇ ಬೆಟರ್ ಅಂತ ಅನಿಸುತ್ತೆ. ಎಲ್ಲೋ ಹೋಗ್ತೀವಿ, ಯಾರೋ ಎಲ್ಲರೂ ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೆ, ನಾವು ಒಂದು ಕಡೆ ಸಪ್ಪು ಕೂತಿರ್ತೀವಿ ಅಥವಾ ನಮ್ಮನ್ನು ಯಾರೂ ಮಾತಾಡಿಸ್ತಾ ಇಲ್ಲ ಅಂತ ಹೇಳಿದರೆ ಎಷ್ಟು ಲೋನ್ಲಿ ಫೀಲ್ ಆಗುತ್ತೆ. ಹಾಗೆ ಮದುವೆ ಆದಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ರತಿ ಸಂಬಂಧಕ್ಕೂ ಅದರದೇ ಆದ ಅಟೆನ್ಷನ್ ವರ್ಕೌಟ್ ಮಾಡ್ತಾನೆ ಇರಬೇಕಾಗತ್ತೆ. ಯಾವಾಗ ಒಂದು ಕಡೆ ಎಲ್ಲೂ ಅಟೆನ್ಷನ್ ಕಡಿಮೆ ಆಗ್ತಾ ಇದೆ, ಅಥವಾ ಎಲ್ಲೋ ಒಂದು ಕಡೆ ಆ ಬೇಕಾಗಿರೋತಕ್ಕಂತಹ ಒಂದು ಅಟೆನ್ಷನ್ ಸಿಕ್ಕಲಿಲ್ಲ, ಅಥವಾ ಎಲ್ಲೋ ಏನೋ ಎಡವಟ್ಟಾಗಿ ಯಾವಾಗ ರಿಲೇಷನ್ಶಿಪ್ ಮಾಸ್ತಾ ಹೋಗುತ್ತೆ, ಆಗ ಆ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಥರದ ಅಂಶಗಳಿರಲ್ಲ. ಆದರೆ ಮುಖ್ಯವಾಗಿ ಯಾವ ರೀಸನಿಗಾಗಿ ಡಿವೋರ್ಸ್ ಆಗ್ತಿರ್ತಾರೆ ಅಂತ ಹೇಳಿದರೆ, ಒಂದು ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಇರುತ್ತೆ. ಎಷ್ಟೋ ಸತಿ ನಾವು ನೋಡಿದ್ದೀವಿ, ಗಂಡ ಹೆಂಡತಿ ಚೆನ್ನಾಗಿರ್ತಾರೆ, ಆದರೆ ತಂದೆ ತಾಯಿಗಳ ಇನ್ಫ್ಲೂಯೆನ್ಸ್ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಸದಾ ನಮ್ಮ ಸಣ್ಣ ಪ್ರಾಬ್ಲಮ್ಗಳನ್ನು ಯಾವಾಗ ನಾವು ಬೇರೆಯವರೊಟ್ಟಿಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವೋ, ಯಾಕಂತ ಹೇಳಿದರೆ ಅವರಿಗೆ ಆದ ಎಕ್ಸ್ಪೀರಿಯೆನ್ಸ್ ಇರಲ್ಲ, ಆದರೆ ಅವರಿಗೆ ತೋಚಿದ ಸಜೆಷನ್ಗಳನ್ನು ಕೊಡ್ತಾ ಬರ್ತಾರೆ. ಹಾಗಾಗಿ ಅದರಿಂದ ಕೂಡ ಮದುವೆಯಲ್ಲಿ ಬಿರುಕುಗಳನ್ನು ಬಿಡ್ತಾ ಹೋಗುತ್ತೆ. ಮತ್ತು ಇನ್ನೊಂದು ಏನಾಗುತ್ತೆ ಅಂತ ಹೇಳಿದರೆ, ಲ್ಯಾಕ್ ಆಫ್ ಅಪ್ರಿಸಿಯೇಷನ್. ಯಾವಾಗಲೂ ಅಷ್ಟೇ, ನಾವು ಯಾರೇ ನಮಗೇನೇ ಮಾಡಲಿ, ನಾವು ಯಾವಾಗಾದ್ರೂ ಒಂಚೂರು ಹೊಗಳಿದ್ರೆ ಅಥವಾ ಒಂಚೂರು ಅಟೆನ್ಷನ್ ಕೊಟ್ಟರೆ ಯಾರಿಗೆ ತಾನೇ ಖುಷಿಯಾಗಲ್ಲ ಇನ್ನೂ ಮಾಡಬೇಕು ಅಂತ. ಎಷ್ಟೋ ಸತಿ ಹೆಂಡತಿ ಗಂಡನಿಗೋಸ್ಕರ ಅಡುಗೆ ಮಾಡಿರ್ತಾಳೆ, ಮನೆ ಅಚ್ಚುಕಟ್ಟಾಗಿ ಇಟ್ಕೊಂಡಿರ್ತಾಳೆ, ಅಥವಾ ಗಂಡ ಇಡೀ ದಿನ ದುಡಿದು ಹೆಂಡತಿಗೋಸ್ಕರ ಸಾಕಬೇಕು, ಮಕ್ಕಳನ್ನ ಸಾಕಬೇಕು ಅಂತ ಇರ್ತಾರೆ. ಆದರೆ ಯಾವಾಗ ಅಪ್ರಿಸಿಯೇಷನ್ ಇರಲ್ಲ, ಅವ್ರು ಮಾಡ್ತಕ್ಕಂಥ ಪಡ್ತಾ ಇರ್ತಕ್ಕಂಥ ಕಷ್ಟಕ್ಕೆ ಅವರಿಗೆ ಪ್ರಶಂಸೆ ಸಿಗದೇ ಇದ್ದಾಗ ಅವರಿಗೆ ಎಲ್ಲೋ ಕಡೆ ಬೇರೆ ಕಡೆ ಅಟೆನ್ಷನ್ ಬೇಕು ಅಂತ ಅನಿಸುತ್ತೆ, ಅಥವಾ ನನಗೆ ಅಲ್ಲಿ ಲವ್ ಕೊಡೋರು ಬೇಕು ಅಂತ ಅನಿಸುತ್ತೆ. ಹಾಗಾಗಿ ಅದರಿಂದ ಕೂಡ ಡಿವೋರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಮೇನ್ ಆಗಿ ಏನಂತ ಹೇಳಿದ್ರೆ, ಈಗಿನ ಕಾಲದಲ್ಲಿ ಏನಾಗ್ತದೆ ಅಂತ ಅಂದರೆ ಫಿನಾನ್ಸ್. ಯಾವಾಗ ನೋಡಿ, ಎಷ್ಟೋ ಸತಿ ನೋಡಿ, ಮಕ್ಕಳಿಗೆ ಫೀಸ್ ಕಟ್ಟೋಕ್ಕೆ ದುಡ್ಡಿಲ್ದೇ ಇರೋದು ಅಥವಾ ಮನೆ ಜವಾಬ್ದಾರಿ ತೊಗೊಳ್ದೇ ಇರೋದು ಆಗಿರಬಹುದು, ಅಥವಾ ಯಾವಾಗ ಒಂದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಎಷ್ಟೋ ಸತಿ ನೋಡಿದ್ದೀವಿ ಅತಿ ಹೆಚ್ಚಾಗಿ ಕುಡಿತಕ್ಕೆ ಒಳಗಾಗಿರೋದು ಅಥವಾ ಯಾವುದೋ ಒಂದು ಚಟಕ್ಕೆ ಗ್ಯಾಂಬಲಿಂಗ್ ಒಳಗಾಗಿರೋದು ಅಥವಾ ಇನ್ನೊಂದು ಮತ್ತೊಂದು ಕಾರಣಕ್ಕೆ ಕೂಡ ಯಾವಾಗ ಫಿನಾನ್ಸನ್ನು ಹ್ಯಾಂಡಲ್ ಮಾಡೋಕ್ಕಾಗಲ್ವೋ, ಎಲ್ಲಿ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಇರಲ್ವೋ, ಅದರಿಂದ ಕೂಡ ಅತಿ ಹೆಚ್ಚಾಗಿ ಡಿವೋರ್ಸ್ಗೆ ಒಳಗಾಗ್ತಾ ಇದ್ದಾರೆ. ಮತ್ತೊಂದು, ಈಗಿನ ಕಾಲದಲ್ಲಿ ಅತಿ ಹೆಚ್ಚಾಗಿ ಡಿವೋರ್ಸ್ಗೆ ಯಾಕೆ ಹೋಗ್ತಿದ್ದಾರೆ, ಮೊರೆ ಹೋಗ್ತಿದ್ದಾರೆ ಅಂತ ಹೇಳಿದರೆ, ಫಿನಾನ್ಷಿಯಲ್ ಮಿಸ್ಮ್ಯಾನೇಜ್ಮೆಂಟಿಂದ. ಎಷ್ಟೋ ಸತಿ ನಾವು ನೋಡಿರ್ತೀವಿ, ಅಪೋಸಿಟ್ ಪರ್ಸನ್ ಏನಾಗಿರುತ್ತಾರೆ ಅಂತ ಹೇಳಿದರೆ, ಯಾವುದೋ ಒಂದು ಚಟಕ್ಕೆ ಒಳಗಾಗಿರೋದು, ಆಲ್ಕೋಹಾಲ್ ಆಗಿರ್ಬೋದು ಅಥವಾ ಗ್ಯಾಂಬ್ಲಿಂಗ್ ಆಗಿರ್ಬೋದು, ಇನ್ನೊಂದು ಯಾವುದೋ ಮತ್ತೊಂದು ಟಾಕ್ಸಿಕ್ ಸಬ್ಸ್ಟೆನ್ಸಿಗೆ ಒಳಗಾಗಿ, ಹಾಗಾಗಿ ಯಾವಾಗ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇರಲ್ಲ, ಮಕ್ಕಳು ಫೀಸ್ ಕಟ್ತಾ ಇರಲ್ಲ ಅಥವಾ ಮನೆಗೆ ದುಡಿತಾ ಇರಲ್ಲ, ಒಬ್ಬರೇ ದುಡಿದು ಮನೆಯನ್ನು ಸಂಭಾಳಿಸ್ಬೇಕಾಗತ್ತೆ, ಅಥವಾ ಎಲ್ಲೋ ಒಂದು ಹೆಂಡತಿ ತುಂಬಾ ಕಾಂಟ್ರಿಬ್ಯೂಷನ್ ಮಾಡ್ತಿರ್ತಾಳೆ ಗಂಡ ಮಾಡದೇ ಇದ್ದಾಗ ಕೂಡ, ಅತಿ ಹೆಚ್ಚು ಜನ ಡಿವೋರ್ಸ್ ಮೊರೆ ಹೋಗ್ತಾ ಇದ್ದಾರೆ. ಆದರೆ ಇದನ್ನ ಎಲ್ಲದರಿಂದ ಹೇಗೆ ಆಚೆ ಬರೋದು, ಯಾವಾಗ ಒಂದು ಕೌನ್ಸಿಲಿಂಗ್ ಹೋಗ್ಬೋದು ಅಥವಾ ಆಪ್ತ ಸಮಾಲೋಚಕರ ಹತ್ರ ಹೋಗ್ಬೋದು ಅಂತ ಹೇಳಿದರೆ, ಯಾವಾಗ ನಿಮಗೆ ಏನೋ ಎಲ್ಲೋ ಡಿಫ್ರೆನ್ಸಸ್ ಇದೆ ಅಂತ ಇನ್ನೊಂದು ಅಂತ ಹೇಳಿದರೆ, ಮುಖ್ಯ ಕಾರಣ ಏನಪ್ಪ ಅಂತ ಹೇಳಿದರೆ ಕಮ್ಯುನಿಕೇಷನ್ ಗ್ಯಾಪ್. ನಾವು ಎಷ್ಟೋ ಸತಿ ನಾವು ಮಾತಾಡೋದೇ ಇಲ್ಲ, ನಮಗೆ ಏನು ಅನಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡಲ್ವ, ಅಥವಾ ಎದುರುಗಡೆ ಇರ್ತಕ್ಕಂತಹ ವ್ಯಕ್ತಿ ಏನು ಹೇಳ್ತಿದ್ದಾರೆ ಅನ್ನೋದನ್ನು ನಾವು ಕೇಳಲ್ಲ. ಒಂದು ಮಾತ್ರ ನಿಜ, ಒಂದು ಮದುವೆ ಚೆನ್ನಾಗಿ ಇರಬೇಕು, ಒಂದು ಸಂಬಂಧ ಚೆನ್ನಾಗಿರಬೇಕು ಅಂತ ಹೇಳಿದರೆ,
ಪ್ರೀತಿ ಗೌರವ ಇರಬೇಕು. ಮೊದಲನೇದಾಗಿ ಗೌರವ ಎಲ್ಲಿರಲ್ವೋ ಖಂಡಿತವಾಗ್ಲೂ ಅಲ್ಲಿ ಪ್ರೀತಿ ಇರಲ್ಲ. ನನ್ನನ್ನು ಕೇಳಿದರೆ ಪ್ರೀತಿ ಮುಖ್ಯನಾ ಗೌರವ ಮುಖ್ಯನಾ ಅಂತ ಕೇಳಿದರೆ ನಾನು ಮೊದಲು ಆಪ್ಟ್ ಮಾಡೋದು ಏನಪ್ಪ ಅಂತ ಹೇಳಿದರೆ ಗೌರವ. ಯಾಕೆ ಗೊತ್ತಾ, ನಾವು ಯಾವಾಗ ಆ ವ್ಯಕ್ತಿಯನ್ನು ಗೌರವಿಸ್ತೀವೋ, ಅವ್ರು ಒಂದು ಕರೆ ಮಾಡಿದ್ರು ಕೂಡ ಅವ್ರ ಫೋನನ್ನು ಎತ್ತೀವಿ, ಅವರಿಗೆ ಟೈಮ್ ಕೊಡಬೇಕನ್ನೋದ್ರನ್ನ ಡಿಸೈಡ್ ಮಾಡ್ತೀವಿ, ಅಥವಾ ಅವ್ರು ಏನೇ ಹೇಳಿದ್ರು ಅಟೆನ್ಷನ್ ಕೊಟ್ಟು ಕೇಳ್ತೀವಿ, ಅವರಿಗೆ ಅವರನ್ನು ನಾವು ಫಸ್ಟ್ ಪ್ರಯಾರಿಟಿಯಾಗಿ ಇಟ್ಕೋತೀವಿ. ಯಾವಾಗ ಒಬ್ಬ ಮನುಷ್ಯನನ್ನು ನಾವು ಗೌರವಿಸಲ್ವೋ ಖಂಡಿತವಾಗ್ಲೂ ಅಲ್ಲಿ ಪ್ರೀತಿ ಇರಲ್ಲ. ಹಾಗಾಗಿ ನೀವು ಆ ವ್ಯಕ್ತಿಯನ್ನು ಪ್ರೀತಿ ಮಾಡೋದಲ್ಲದೆ ಗೌರವ ಕೂಡ ಇರಬೇಕು. ಮೊದಲನೇದಾಗಿ ಮದುವೆಗೆ ಸ್ಟ್ರಾಂಗ್ ಬುನಾದಿ ಏನಪ್ಪ ಅಂತ ಹೇಳಿದರೆ ಪ್ರೀತಿ ಮತ್ತು ಗೌರವ. ನಂತರ ಕಮ್ಯುನಿಕೇಷನ್. ನಿಮ್ಮ ಯಾವಾಗಲಾದರೂ ತುಂಬ ಡಿಫ್ರೆನ್ಸ್ ಅನಿಸ್ತಿದೆ, ಎದುರುಗಡೆ ಕೂತಾಗ ತುಂಬಾ ಗಲಾಟೆ ಆಗ್ತಾಯಿದೆ, ಒಬ್ಬರು ಮಾತೊಬ್ಬರು ಕೇಳಲ್ಲ ಅಂತ ಅನಿಸಿದಾಗ ಯಾವ್ದಾದ್ರು ಒಂದು ಆಪ್ತ ಸಮಾಲೋಚಕರ ಹತ್ರ ಹೋಗಿ ಕೌನ್ಸಿಲಿಂಗ್ ತಗೊಳ್ಳಿ. ಅದಾದಮೇಲೆ ಕೂಡ ನಿಮಗೆ ಆ ವ್ಯಕ್ತಿಯನ್ನು ವಿತ್ ಸ್ಟ್ಯಾಂಡ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಂತಂದಾಗ ಒಂದು ಕೂತ್ಕೊಂಡು ನೀವೇ ಅನಲೈಸ್ ಮಾಡ್ಕೊಳ್ಳಿ. ಯಾಕೆ ನನಗೆ ಈ ಲೈಫಲ್ಲಿ ಈ ವ್ಯಕ್ತಿ ಬೇಡ ಅಂತ ಹೇಳಿ ಒಂದು ಲಿಸ್ಟ್ ಮಾಡಿ ಬರೀರಿ, ಅಥವಾ ಈ ವ್ಯಕ್ತಿ ಯಾಕೆ ಬೇಕು ಅನ್ನೋದನ್ನು ಬರೀತಾ ಹೋಗಿ. ಯಾವಾಗ ನೀವು ಮಾಡ್ತಾ ಹೋಗ್ತಿರೋ ನಿಮಗೆ ಯಾವ ಆಪ್ತ ಸಮಾಲೋಚಕರು ಬೇಡ, ನಿಮಗೆ ಆ ವ್ಯಕ್ತಿಯಲ್ಲಿ ಇಷ್ಟ ಆಗ್ತಕ್ಕಂಥ ಕ್ಯಾರೆಕ್ಟರ್ಗಳಾಗಿರ್ಬೋದು ಅಥವಾ ವ್ಯಕ್ತಿಯಲ್ಲಿ ಇಷ್ಟ ಆಗದೇ ಇರೋಂಥ ಕ್ಯಾರೆಕ್ಟರ್ಗಳನ್ನಾಗಿರ್ಬೋದು, ಇಷ್ಟ ಆಗೋ ಕ್ಯಾರೆಕ್ಟರ್ಗಳನ್ನು ದಿನ ಓದ್ತಾ ಹೋಗಿ, ಅದು ಇನ್ನೂ ಹೆಚ್ಚಾಗತ್ತಾ ನೋಡ್ತಾ ಹೋಗಿ. ಯಾವಾಗ ನಮಗೆ ಒಂದು ಸತಿ ಆ ವ್ಯಕ್ತಿ ಬೇಡ ಅಂತ ಹೇಳಿ ಅನಿಸುತ್ತೋ, ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳೇ ಕಾಣಿಸ್ತಾ ಇರುತ್ತೆ, ಅದೇ ನಾವು ಒಳ್ಳೆ ಗುಣದ ಬಗ್ಗೆ ಫೋಕಸ್ ಮಾಡ್ತಾ ಹೋದರೆ ಒಳ್ಳೆ ಗುಣಗಳೇ ಹೆಚ್ಚಾಗಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಇಂತಹ ಒಂದು ಸ್ಮಾಲ್ ಸ್ಮಾಲ್ ಎಕ್ಸಸೈಸನ್ನು ಮಾಡಿ. ಮತ್ತಿನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಯಾವತ್ತೇ ಆಗಲಿ ನಿಮ್ಮ ಫ್ರೆಂಡ್ಸ್ ಆಗಲಿ ಇರಲಿ, ಫ್ಯಾಮಿಲಿ ಆಗಿರಲಿ, ಡಿವೋರ್ಸ್ ಮೊರೆ ಹೋಗ್ತಿದ್ದಾರೆ ಅಂತ ಹೇಳಿದರೆ ಅವರ ಲೈಫನ್ನು ಅವ್ರಿಗೆ ಪಾಡಿಗೆ ಬಿಟ್ಬಿಡಿ. ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ, ಸಮಾಜದಲ್ಲಿ ಪ್ರತಿಯೊಬ್ಬರನ್ನ ಅಳತೆ ಮಾಡ್ತಾ ಹೋಗ್ತೀವಿ. ಒಬ್ಬನಿಗೆ ಮಕ್ಕಳಾಗಲಿಲ್ಲ ಅಂತ ಹೇಳಿದರೆ ಅವ್ರು ಕೆಟ್ಟವರು, ಅಯ್ಯೋ ಎಂಥ ದುರಾದೃಷ್ಟ, ಮದುವೆ ಆಗಿಲ್ಲ ಅಂತ ಹೇಳಿದರೆ ದುರಾದೃಷ್ಟ ಅಂತ. ಎಷ್ಟೋ ಜನ ಈ ಸೊಸೈಟಿಯಲ್ಲಿ ಪ್ರೆಷರ್ ಇರೋದಕ್ಕೆ ಬೇಗ ಮದುವೆ ಮಾಡ್ಕೊಳ್ಳೋದಾಗಿ, ಮಕ್ಕಳು ಮಾಡ್ಕೊಳ್ಳೋದಾಗಲಿ ಮಾಡಿರ್ತಾರೆ. ಅವರವರ ಫಿನಾನ್ಸ್ ಅವರಿಗೆ ಗೊತ್ತಿರುತ್ತೆ, ಅವರವರ ಸ್ಟೇಟಸ್ ಅವ್ರಿಗೆ ಗೊತ್ತಿರುತ್ತೆ, ಅವರವ್ರು ಪಡ್ತಾ ಇರತಕ್ಕಂಥ ಕಷ್ಟ ಅವರಿಗೆ ಅರ್ಥ ಆಗುತ್ತೆ. ಆದರೆ ನಾವು ಆಚೆಯಿಂದ ಕೂತ್ಕೊಂಡು ಜಡ್ಜ್ ಮಾಡೋದು ಈಸಿಯಾಗಿರುತ್ತೆ. ಯಾರೇ ಆಗಿರಲಿ ಸ್ನೇಹಿತರೆ, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಅವರಿಗೆ ನಿಮ್ಮ ಅಡ್ವೈಸ್ ಬೇಕಾಗಿರಲ್ಲ. ಅವ್ರಿಗೆ ಬೇಕಾಗಿರೋದು ಒಂದೇ, ಯಾರಾದರೂ ನಮ್ಮ ಕಷ್ಟವನ್ನು ಕೇಳೋರು. ನಾವೇನು ಮಾಡ್ತೀವಿ, ಯಾರಾದರೂ ನಮ್ಮ ಹತ್ರ ಬಂದರೆ ತಕ್ಷಣವೇ ನಾವು ಅಡ್ವೈಸ್ ಮಾಡಿಬಿಡ್ತೀವಿ, ತಪ್ಪು. ಮೊದಲು ಅವರ ಕಷ್ಟವನ್ನು ಕೇಳೋಣ. ಯಾಕಂತ ಹೇಳಿದರೆ ಎಷ್ಟೋ ಜನಕ್ಕೆ ನೋಡಿ, ಎಷ್ಟೋ ಜನ ಸೂಸೈಡ್ ಮಾಡ್ಕೋಬೇಕು ಅಂತ ಇರ್ತಾರೆ. ಅವ್ರಿಗೇನೂ ಬೇಕಾಗಿರಲ್ಲ, ಬೇಕಾಗಿರೋದು ಒಂದೇ, ಯಾರಾದರೂ ಅವರ ನೋವನ್ನು ಅರ್ಥ ಮಾಡ್ಕೊಳ್ಳೋರು ಅಥವಾ ಕೇಳೋರು. ಸೊ ಹಾಗಾಗಿ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಆಗಿರಲಿ, ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ, ಅವ್ರ ಕಷ್ಟ ಹೇಳ್ಕೊಂಡ್ರೆ ಮೊದಲು ಅವ್ರನ್ನ ಕೇಳಿ. ನಾವು ಯಾರೂ ಅಲ್ಲ ರೀ ಜಡ್ಜ್ ಮಾಡೋಕ್ಕೆ, ನಮ್ಗೆ ಏನು ಅರ್ಹತೆ ಇದೆ ಅಂತ ನಾವು ಒಬ್ಬರನ್ನ ಜಡ್ಜ್ ಮಾಡ್ಬೇಕು ಹೇಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.